ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸುವುದಾಗಿ ನಂಬಿಸಿ ಬಾಲಕಿಯರಿಂದ ಹಣ ಪಡೆದು ಯುವತಿಯರೊಂದಿಗೆ ಅಸಭ್ಯವಾಗಿ ವರ್ತಿಸಿ ವಂಚಿಸಿದ ವ್ಯಕ್ತಿಯ ವಿರುದ್ಧ ಯುವತಿಯರು ಬಾಲಕಿಯರು ಪ್ರತಿಭಟನೆ ನಡೆಸಿದ್ದಾರೆ. ಧಾರಾವಾಹಿಗೆ ನಟಿಯರು ಬಾಲನಟಿಯರು ಬೇಕಾಗಿದ್ದರೆಂದು ಈತ ಮೈಸೂರಿನ ಸ್ಥಳೀಯ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡುತ್ತಿದ್ದಂತೆ. ಜಾಹೀರಾತು ನೋಡಿ ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸುವ ಕೆಲವು ಯುವತಿಯರು ಈತನಿಗೆ ಹಣ ನೀಡಿದ್ರು. ಅಷ್ಟೇ ಅಲ್ಲದೆ ಕೆಲವು ಯುವತಿಯರೊಂದಿಗೆ ಈತ ಅಸಭ್ಯವಾಗಿ ನಡೆದುಕೊಂಡಿದ್ದ. ಚಾಮರಾಜ ಅಂಡರ್ಫೀಟ್ ರಸ್ತೆಯ ಕಿಲ್ಲೆ ಮೊಹಲಾದ ಗುರ್ಕಾ ರೇವಣ್ಣ ರಸ್ತೆಯಲ್ಲಿ ವ್ಯಕ್ತಿ ಗಿರೀಶ್ ವಿರುದ್ಧ ಮಕ್ಕಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು 3 ಅವರ್ಲಿ ನೀ ಇರ್ಬೇಕು ಮೈಸೂರ್ಲಿ, ಬೆಂಗಳೂರ್ಲಿದ್ರೆ ಇನ್ನು 3 ಅವರ್ಲಿ ನೀ ಇಲ್ಲಿರೋ ಸರಿ. ಏ ನೀ ರಾತ್ರಿ ಸಾಮಾನ್ಯ ತಗೊಂಡೋಗಿದೀಯ ನಿನ್ನ ಅಂಗಡಿಯಿಂದ? ಹಾ ಸರಿ ಬಾ, ನೀ ಏನು ಮಾಡಿಲ್ಲ, ನೀ ತುಂಬಾ ಗ್ರಾಸ್ತ ಒಳ್ಳೆಯವನು ಬಾ. ಹಾ ಎಲ್ಲಿಗೆ ಬರ್ಬೇಕು ಅಂತ? ಅಗ್ರಾರ ಆಫೀಸ್ಗೆ ಇದ್ದೀವಿ ಬಾ, ಅಗ್ರಾರ ಆಫೀಸಿಗೆ ಬಾ, ಅಗ್ರಾರದ ಆಫೀಸಿಗೆ ಬರೋ. ನಾನಾ ಮಹಿಳಾ ಮೋರ್ಚಾ ಪ್ರೆಸಿಡೆಂಟು ಕಣ? ನೀ ಯಾರಿಗೂ ಮೋಸ ಮಾಡಿಲ್ವಾ? ಕೋರ್ಟ್ಗೆ ಹಾಕ್ಬೇಕಾ? ಲಾವಣ್ಯ ಶಾರದಾನವರು ಇಬ್ಬರಿದ್ದಾರೆ, ಅವ್ರಿಬ್ಬರನ್ನ ನಾವು ಬಂಧಿಸ್ಕೊಂಡು ಈಗ ಕರ್ಕೊಂಡು ಹೋಗ್ಬೇಕು. ಅವರು ನಮಗ್ ಗೊತ್ತಿಲ್ಲ, ಅವ್ನು ಇಲ್ಲಿ ಬರೋದೇ ಇಲ್ಲ ಅಂತ ಹೇಳ್ತಾರೆ, ಅದ್ರ ಜೊತೇಲಿ ಇದಾರೆ ಅದ್ ನಮಗ್ ಗೊತ್ತು. ಶಾರದಾ ಲಾವಣ್ಯ ಈಗ ನೀ ಬರ್ತೀಯೋ ಇಲ್ವಾ? ನೀನು ಹೆಂಗ್ ಕರೆಸ್ಕೋಬೇಕು ನೋಡ್ತೀನಿ ಕಣ, ಇವತ್ತು ನೀನ್ ಎಲ್ಲಿ ಬರ್ಬೇಕು ನಾನೇ ಕರೆಸ್ಕೋತೀನಿ ಕಣ. ನನ್ನೇನೋ ನೀ ಕರೆಸ್ಕೊಳ್ಳೋದು ಸ್ಟೇಷನ್ಗೆ ಹೇಳು. ಇನ್ನು ಧಾರಾವಾಹಿ ಮತ್ತು ಸಿನಿಮಾದಲ್ಲಿ ಅವಕಾಶ ಕೊಡಿಸುವುದಾಗಿ ಹೇಳಿ 50,000 ರಿಂದ 1,00,000 ವರೆಗೂ ಹಣ ಪಡೆದಿದ್ದಾನೆ, ಅಸಭ್ಯವಾಗಿ ನಡೆದುಕೊಂಡಿದ್ದಾನೆ ಎಂದು ಯುವತಿಯೊಬ್ಬಳು ಮಾಧ್ಯಮದ ಮುಂದೆ ಕಣ್ಣೀರಿಟ್ಟಿದ್ದಾಳೆ. ಒಂದಿನ ಶೂಟಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ನೈಟು 1:30 ಆಗಿಬಿಟ್ಟಿತ್ತು. ಸೊ ಆಫೀಸಲ್ಲಿ ಆಲ್ಟ್ ಆಗಬೇಕಿತ್ತು. ಸೊ ನೈಟ್ ಕೂಡ ನಮಗೆ ಬಸ್ ಇರಲಿಲ್ಲ. ಸೊ ಸರ್ ಅಂದರು ಆಫೀಸಲ್ಲಿ ಆಲ್ಟ್ ಆಗಿ ಮಾರ್ನಿಂಗ್ ಎದ್ದು ಮನೆಗೆ ಹೋಗೋರಂತೆ ಅಂತ ಹೇಳಿದರು. ML ಗಿರೀಶ್ ಅಂತ ಡೈರೆಕ್ಟರು, ಫೇಕ್ ಡೈರೆಕ್ಟರ್. ಸೊ ನಾವೇನು ಮಾಡಿದ್ವಿ, ನಾವು ಹೆಣ್ಮಕ್ಳು ಇರೋದ್ರಿಂದ ನೈಟ್ ಹೋದರೆ ಚೆನ್ನಾಗಿರಲ್ಲ ಅಂತೇಳಿ ಮಾರ್ನಿಂಗ್ ಹೋಗಬೇಕು ಅಂತ ನೈಟ್ ಆಫೀಸಲ್ಲೇ ಆಲ್ಟ್ ಆದ್ವಿ. ಆಫೀಸ್ ಒಳಗಡೆ ಡೈರೆಕ್ಟ್ ಹೆಂಡತಿ ಮತ್ತು ಅವರ ಅತ್ತೆ ಮತ್ತು ನನ್ನ ಜೊತೆ ನನ್ನ ಬ್ರದರ್ ಕಸಿನ್ ಬ್ರದರ್ ಕೂಡ ಇದ್ರು ಆಫೀಸ್ ಒಳಗಡೆ. ಸೊ ನೈಟು 11:30 ಆಗಿದ ತಕ್ಷಣ ನಿನ್ನ ಜೊತೆ ಮಾತಾಡಬೇಕು, ಹೊರಗಡೆ ಬಾ ಅಂತ ಕರೆದ್ರು. ಸೊ ಎಲ್ಲ ಮಲ್ಕೊಂಡಿದ್ರು ಅವಾಗ. ಇಲ್ಲ ಸರ್ ನಾನು ಬರಲ್ಲ, ಏನಿದ್ರು ಇಲ್ಲೇ ಮಾತಾಡಿ, ನಾ ಹೊರಗಡೆ ನೋಡಿದವರು ಜನ ತಪ್ಪು ತಿಳ್ಕೊತಾರೆ ಇಷ್ಟೊತ್ತಲ್ಲಿ ಹೊರಗಡೆ ಹೋದರೆ ಅಂತ ನಾನಂದೆ. ಸೊ ಅವ್ರ ಹೆಂಡತಿನೂ ಕೂಡ ನನ್ನ ಜೊತೆನೆ ಮಲಗಿದ್ದಾರೆ. ಇಲ್ಲ ನೀನು ನಾನು ಹೀರೋಯಿನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸೊ ನೀನು ಎದ್ದು ಬರಲೇಬೇಕು, ನೀನು ಹೀರೋಯಿನ್ ಆಗಬೇಕು ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾ ಇದ್ರು. ಇಲ್ಲ ಸರ್ ನಾನು ಕೇಳಲ್ಲ, ನಾನು ಕೂಡ ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದೀನಿ, ನೀವು ಹೇಳ್ದಂಗೆಲ್ಲ ನಾನು ಕೇಳೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾನು ಮೂವಿ ಮಾಡ್ತೀನಿ ಅಂತ ಒಪ್ಕೊಂಡೇ ಇರಲಿಲ್ಲ. ಬಲವಂತ ಮಾಡಿ ನನ್ನ ಹತ್ರ 50,000 ಇಸ್ಕೊಂಡು ನಾವು ಮೂವಿ ಮಾಡೋಕ್ಕೆ ರೆಡಿ ಇರಲಿಲ್ಲ, ಬಟ್ ಆದ್ರೂ ಬಲವಂತ ಮಾಡಿದ್ರು. ಇಲ್ಲ ನೀನು ಮಾಡಲೇಬೇಕು,
ಅಂತೇಳಿ ಮನೇಲಿ ಕೂಡ ಬಂದು ಫೋರ್ಸ್ ಮಾಡಿದ್ರು. ಸೊ ನಾವೇನು ಮಾಡಿದ್ವಿ, ಏನೋ ಇವರೇ ಬಂದು ನಮ್ಮ ಕಾಲು ಕಟ್ಕೋತಿದಾರಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಸುಮ್ಮನೆ ಓಕೆ ಅಂತ ಹೇಳಿದ್ವಿ ಅಷ್ಟೇ. ಸೊ ಅದಾದ್ಮೇಲೆ ಏನಾಯಿತು ಅಂದರೆ ಹೊರಗಡೆ ಬಾ, ಅದು ಮೇಲ್ಗಡೆ ಸ್ಟೇರೆಸ್ ಇತ್ತು, ಹೊರಗಡೆ ಬಂದು ಮಾತಾಡು ಅಂತ ಹೇಳಿ. ಇಲ್ಲ ಸರ್ ನಾನು ಬರಲ್ಲ, ಏನಿದ್ರು ಇಲ್ಲೇ ಮಾತಾಡಿ, ನೆಂಟಿನ ಇದ್ದಾಳೆ, ನಿಮ್ಮ ಅತ್ತೇನು ಇದ್ದಾರೆ, ನೋಡಿದ್ರು ತಪ್ಪು ತಿಳ್ಕೊತಾರೆ, ನಾನು ಹುಡುಗಿ ಸರ್, ನೀವು ಹುಡುಗ, ನಾಳೆ ದಿನ ಮಾನ ಮರ್ಯಾದೆ ಹೋದ್ರೆ ನಂದೋಗುತ್ತೆ, ನೀವೇನು ಹುಡುಗ ಹೇಗೋ ನಾಳೆ ದಿನ ಚೆನ್ನಾಗಿರ್ತೀರ, ನನ್ನ ಲೈಫ್ ನನ್ನ ಕೈಲಿರುತ್ತೆ, ನಾನೇನು ಮಾಡಲಿ ಅಂತ ನಾನು ಕೇಳಿದೆ. ಇಲ್ಲ ಅಮ್ಮ ಯಾರೇನು ಮಾಡ್ತಾರೆ, ಡೈರೆಕ್ಟ್ರು ನಾನು ಹೇಳ್ದೆ ನೀನು ಕೇಳಬೇಕು, ನಾನೇನು ಮಾಡಿದೆ ಇಷ್ಟೊಂದು ಬಲವಂತ ಮಾಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಡೋರಿಂದ ಹೊರಗಡೆ ಬಂದೆ. ನಾನು ಟೆರೆಸ್ ಮೇಲೂ ಕೂಡ ಹೋಗಿಲ್ಲ, ಹೇಳಿದ್ರೆ ನಾನೇ ಕೆಟ್ಟವಳಾಗ್ತೀನಿ ಅವಾಗ ಅಂತ ಹೇಳಿಬಿಟ್ಟು ನಾನು ಸೈಲೆಂಟಾಗಿ ಹೋಗಿ ಮಲ್ಕೊಂಡೆ. ಮಾರ್ನಿಂಗ್ ಎದ್ದು ನಾನು ಸರ್ಗೂ ಏನು ಇನ್ಫಾರ್ಮೇಶನ್ ಹೇಳಲಿಲ್ಲ, ನನ್ನ ತಂಗಿ ಸರ್ ನಾವು ಹೋಗಿದ್ದು ಬರ್ತೀವಿ ಅಂತ ಹೇಳಿದ್ರು. ಮನೆಗೆ ಹೋಗ್ಬಿಟ್ವಿ. ಅದಾದಮೇಲೆ ಅದಾದಮೇಲೆ ನಮಗೆ ಶೂಟಿಂಗ್ ಇದೆ, ಏನು ಎತ್ತ ಅಂತ ಹೇಳಲಿಲ್ಲ, 50,000 ನಿನ್ನನ್ನು ಹೀರೋಯಿನ್ ಮಾಡ್ತೀನಿ ಅಂತೇಳಿ ಈಸ್ಕೊಂಡ್ರು. ಸೊ ಇಲ್ಲಿ ತನಕ ಆಗಲಿ ನಮಗೆ ಅವ್ರ ಕಡೆದು ಏನೂ ರೆಸ್ಪಾನ್ಸ್ ಬಂದಿಲ್ಲ, ಬಟ್ ಒಂದು 2-3 ಸಲ ಕಾಲ್ ಮಾಡಿ ಕೆಟ್ಟದಾಗಿ ಮಾತಾಡಿದ್ರು. ಪುಟಾಣಿ ಏಜೆಂಟ್ 009 ಅಂತ ಹೇಳಿ ಮೂವಿನ ಗಿರೀಶ್ ಶೂಟಿಂಗ್ ಬಂದು ಪಾಂಡಪುರ ಮತ್ತೆ ಇದು ಜಕ್ನಳ್ಳಿ ಮೇಲ್ಕೋಟೆ ಆ ಸೈಡ್ ಅಲ್ಲಿ ಹೋಗಿದ್ವಿ. ಅವರು ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ. ನನಗೆ ಇವತ್ತು ಗೊತ್ತಾಯ್ತು, ಹಲೋ ಶಾರದಾ, ನಾನು ಮಹಿಳಾ ಮೋರ್ಚಾ ಪ್ರೆಸಿಡೆಂಟ್. ಎಲ್ಲಿದೀಯಮ್ಮ ನೀನು? ಯಾವ ಊರಲ್ಲಿದ್ದೀಯಾ? ಹೊರಗಡೆ ಅಂದ್ರೆ ಯಾವ ಊರು ಹೇಳಮ್ಮ? ನಾಲ್ಕು ಕಡೆ ದೂರ ಯಾವುದು? ಯಾವೂರು? ಬೆಂಗ್ಳೂರ್ಲ. ನೀ ಇಮ್ಮಿಡಿಯೇಟ್ ಆಗಿ ಬಾ ಮೈಸೂರಿಗೆ, ಮೈಸೂರಿಗೆ ಬಾ. ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ ಬಮ್ಮ. ಹೌದು, ನಿನ್ ಮೇಲೆ, ನಿನ್ ನಳಿನ ಮೇಲೆ, ನಿನ್ ಮಗಳ ಮೇಲೆ ಎಲ್ಲ ಕಂಪ್ಲೇಂಟ್ ಆಗಿದೆ ಬಾ. ಹಲೋ ಏ ಗಿರೀಶ್, ಬನ್ರಿ ಇಲ್ಲಿ ಮೈಸೂರಿಗೆ. ಮೈಸೂರಲ್ಲಿ ಬೆಂಗ್ಳೂರ್ನೆಲ್ಲ ಮಾಡ್ತಿದೀಯ ನೀನು, ಇಲ್ಲಿರೋರ್ನೆಲ್ಲ ಮೋಸ ಮಾಡಿ. ಏ ನಿನ್ಗೇನೋ ಮರ್ಯಾದೆ ಕೊಡ್ಬೇಕು ನಾನು.